ಸ್ನೇಹಿತರೆ, 3D ಮಾಡೆಲಿಂಗ್ ಮಾಡುವಾಗ ಯಾವುದೇ ಒಂದು ಕಾಂಪ್ಲಿಕೇಟೆಡ್ ಶೇಪ್ ಅನ್ನು ನೋಡಿದಾಗ ಇದನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡುವಾಗ ನಮಗೆ ಫಸ್ಟ್ ನೆನಪಾಗೋದು ಬೂಲಿಯನ್ ಆಪರೇಷನ್ಸ್ ಅಥವಾ ಬೂಲಿಯನ್ ಟೂಲ್ಸ್. ಸೊ ಈ ಬೂಲಿಯನ್ ಟೂಲ್ಸ್ನ ಯೂಸ್ ಮಾಡಿ ನಾವು ಆಲ್ಮೋಸ್ಟ್ ಯಾವುದೇ ತರಹದ ಕಾಂಪ್ಲಿಕೇಟೆಡ್ ಶೇಪ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಇದರ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದ್ರ ಈ ಥರ ಕ್ರಿಯೇಟ್ ಮಾಡಿದಂತಹ ಶೇಪ್ಗಳಲ್ಲಿ ಅಥವಾ ಆ ಮೆಶ್ಗಳಲ್ಲಿ ಟೋಪೋಲಜಿ ಅಥವಾ ಎಡ್ಜ್ ಫ್ಲೋ ಅಂತ ಏನು ಹೇಳ್ತೀವಿ ಅದು ಆದಷ್ಟು ಸರಿಯಾಗಿ ಇರೋದಿಲ್ಲ. ಓಕೆ, ಸೊ ಒಂದು ನಾವು ಎಡ್ಜ್ ಫ್ಲೋನ ಬಿಟ್ಕೊಡ್ಬೇಕಾಗತ್ತೆ, ನಮಗೆ ಆ ಶೇಪ್ ಸರಿಯಾಗಿ ಸಿಕ್ಕರೆ ಸಾಕು, ಆ ಥರ ಇರಬೇಕಾಗತ್ತೆ. ಇಲ್ಲ ಅಂದರೆ ಎಡ್ಜ್ ಫ್ಲೋ ಸರಿಯಾಗಿ ಬೇಕು ಅಂದರೆ ಆವಾಗ ನಮಗೆ ಸ್ವಲ್ಪ ಮತ್ತೆ ಅಡಿಷ್ನಲ್ ವರ್ಕ್ ಜಾಸ್ತಿ ಇರುತ್ತೆ. ಸೊ ಬ್ಲೆಂಡರ್ನಲ್ಲಿ ಬೂಲಿಯನ್ ಟೂಲ್ಸ್ನ ಯೂಸ್ ಮಾಡಬೇಕು ಅಂದರೆ ಬೂಲಿಯನ್ ಮಾಡಿಫೈಯರ್ ಅಂತ ಒಂದು ಮಾಡಿಫೈಯರ್ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿ ನಾವು ಬೂಲಿಯನ್ ಆಪರೇಷನ್ಸ್ನ ಇಲ್ಲಿ ಮಾಡ್ಬೋದು. ಓಕೆ, ಸೊ ನಾನೊಂದು ಸ್ಪಿಯರ್ ಕ್ರಿಯೇಟ್ ಮಾಡಿಕೊಂಡೆ, ಹಾಗೆ ಒಂದು ಕೋನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈಗ ನನಗೆ ಈ ಸ್ಪಿಯರ್ನಲ್ಲಿ ಈ ಕೋನನ್ನು ಮೈನಸ್ ಮಾಡಬೇಕು. ಓಕೆ, ಸೊ ಬೂಲಿಯನ್ ಆಪರೇಷನ್ ಡಿಫರೆನ್ಸ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನಾವು ಈ ಸ್ಪಿಯರ್ಗೆ ಬೂಲಿಯನ್ ಟೂಲನ್ನು ಅಥವಾ ಸಾರಿ ಬೂಲಿಯನ್ ಮಾಡಿಫೈಯರ್ನ ಅಪ್ಲೈ ಮಾಡಬೇಕು. ಓಕೆ, ಸೊ ಸ್ಪಿಯರ್ನ ಸೆಲೆಕ್ಟ್ ಮಾಡಿ, ಮಾಡಿಫೈಯರ್ಸ್ ಲಿಸ್ಟಿಗೆ ಹೋಗಿ, ಆ್ಯಡ್ ಮಾಡಿಫೈಯರ್. ಸೊ ಅಲ್ಲಿ ಬೂಲಿಯನ್ ಮಾಡಿಫೈಯರ್ನ ಸೆಲೆಕ್ಟ್ ಮಾಡಿ ಬೂಲಿಯನ್ ಮಾಡಿಫೈಯರ್ ಅಪ್ಲೈ ಆಗುತ್ತೆ. ಸೊ ಪ್ರಾಪರ್ಟೀಸ್ನಿಂದ ಬರುತ್ತೆ. ಆಪರೇಷನ್ ಡಿಫರೆನ್ಸ್ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಸೊ ಇಂಟರ್ಸೆಕ್ಟ್, ಯೂನಿಯನ್, ಡಿಫರೆನ್ಸ್ ಮೂರು ಇದೆ. ಸೊ ಈಗ ನಾವು ಡಿಫರೆನ್ಸ್ ಮಾಡಬೇಕು, ಮೈನಸ್ ಮಾಡಬೇಕು. ಸೊ ಡಿಫರೆನ್ಸ್ನ ಸೆಲೆಕ್ಟ್ ಮಾಡಿ ಯಾವುದನ್ನು ಡಿಫರೆನ್ಸ್ ಮಾಡಬೇಕು. ಓಕೆ, ಸೊ ಆಬ್ಜೆಕ್ಟ್ ಬಿ ಅದನ್ನು ನಾವು ಇಲ್ಲಿಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡ್ರಾಪರ್ ಇದೆ, ಆಬ್ಜೆಕ್ಟ್ ಡ್ರಾಪರ್, ಐ ಡ್ರಾಪರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ನಿಮ್ಮ ಆಬ್ಜೆಕ್ಟ್ ಬಿನ ಸೆಲೆಕ್ಟ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗ ಈ ಆಬ್ಜೆಕ್ಟಿನ ನೇಮ್ ಇಲ್ಲಿ ಬರುತ್ತೆ. ಓಕೆ, ಸೊ ಈಗ ಅದು ಸೆಲೆಕ್ಟ್ ಆಗಿರುತ್ತೆ. ಓಕೆ, ಸೊ ಬೂಲಿಯನ್ ಆಪರೇಷನ್ ಏನೋ ಆಗಿರುತ್ತೆ. ಬಟ್ ಇದನ್ನು ನೀವು ಮೇಲೆ ಮೂವ್ ಮಾಡಿ ನೋಡಿ, ಏನೋ ಅದಂಗೆ ಅನಿಸ್ತಾ ಇಲ್ಲ. ಓಕೆ, ಸೊ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ, ಸೊ ನಾವು ಈ ಕೋನನ್ನು ಈ ಕೋನ್ ಸೆಲೆಕ್ಟ್ ಮಾಡಿ ಇಲ್ಲಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಬನ್ನಿ. ಸೊ ಇದರಲ್ಲಿ ವಿಸಿಬಿಲಿಟಿ ಅಥವಾ ವ್ಯೂ ಪೋರ್ಟ್ ಡಿಸ್ಪ್ಲೇ ಅಂತ ಇದೆ ನೋಡಿ. ಸೊ ಅದನ್ನು ಓಪನ್ ಮಾಡಿ ಇಲ್ಲಿ ಡಿಸ್ಪ್ಲೇ ಆ್ಯಸ್ ಅಂತ ಇದೆ. ನಾರ್ಮಲಾಗಿ ಟೆಕ್ಸ್ಚರ್ಡ್ ಅಂತ ಇರುತ್ತೆ. ಸೊ ಅದನ್ನು ಇಲ್ಲಿ ವೈರ್ ಅಂತ, ವೈರ್ ಫ್ರೇಮ್. ಓಕೆ, ಸೊ ನೀವು ಶಿಫ್ಟ್ ಝಡ್ ಅಂತ ಪ್ರೆಸ್ ಮಾಡಿದರೆ ಎರಡು ಕೂಡ ವೈರ್ ಫ್ರೇಮ್ಗೆ ಹೋಗ್ಬಿಡುತ್ತೆ. ಓಕೆ, ಸೊ ಅದ್ರ ಬದಲು ಆಬ್ಜೆಕ್ಟನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದುಬಿಟ್ಟು ಡಿಸ್ಪ್ಲೇ ಆ್ಯಸ್ ವೈರ್ ಫ್ರೇಮ್ ಅಂತ ಕೊಟ್ಟರೆ ಆ ಆಬ್ಜೆಕ್ಟ್ ಮಾತ್ರ ವೈರ್ ಫ್ರೇಮ್ ಮೋಡಿಗೆ ಹೋಗುತ್ತೆ ನೋಡಿ. ಸೊ ಆ್ಯಕ್ಚುಲಿ ಬೂಲಿಯನ್ ಅಪ್ಲೈ ಆಗಿದೆ. ಬಟ್ ಬ್ಲೆಂಡರ್ನಲ್ಲಿ ಬೂಲಿಯನ್ ಆ್ಯಕ್ಚುಲಿ ಒಂಥರ ರಿಯಲ್ ಟೈಮ್ನಲ್ಲಿ ವರ್ಕ್ ಆಗುತ್ತೆ ನೋಡಿ. ಇವಾಗ ಈ ಕೋನನ್ನ ನೀವು ಮೂವ್ ಮಾಡಿದ್ರೆ, ಸೊ ನೀವು ಕೋನ್ ಹೇಗೆ ಮೂವ್ ಮಾಡ್ತೀರಾ ಆ ಥರ ಅದು ಅಪ್ಡೇಟ್ ಆಗುತ್ತೆ ಬೂಲಿಯನ್. ಓಕೆ, ಸೊ ಈ ಶೇಪ್ ಏನು ಬಂದಿದೆ ಸ್ಪಿಯರ್ನಲ್ಲಿ, ಇದು ನನಗೆ ಓಕೆ ಅಂತ ಅನಿಸಿದ್ರೆ ಆಗ ನೀವು ಆ ಸ್ಪಿಯರ್ನ ಸೆಲೆಕ್ಟ್ ಮಾಡಿ ಮತ್ತೆ ಮಾಡಿಫೈಯರ್ಸ್ಗೆ ಹೋಗಿ. ಸೊ ಓಕೆ ಅಂತ ಆದರೆ, ಶೇಪ್ ಕರೆಕ್ಟ್ ಆಗಿದೆ ಅಂತ ಅನಿಸಿದ್ರೆ ಫೈನಲಾಗಿ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಸೊ ಅಪ್ಲೈ ಕೊಟ್ಟ ನಂತರ ಈಗ ಇದು ಮತ್ತೆ ಅಪ್ಡೇಟ್ ಆಗಲ್ಲ. ಸೊ ಈ ಥರ ನೀವು ಬೂಲಿಯನ್ ಸಬ್ಟ್ರಾಕ್ಷನ್ ಅಥವಾ ಬೂಲಿಯನ್ ಡಿಫರೆನ್ಸ್ ಆಪರೇಷನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇನ್ನು ಸ್ನೇಹಿತರೆ, ಬ್ಲೆಂಡರ್ನಲ್ಲಿ ಈ ಬೂಲಿಯನ್ ಆಪರೇಷನ್ ಮಾಡೋದಕ್ಕೆ ಆ್ಯಕ್ಚುಲಿ ತುಂಬಾ ಈಸಿ ಆದಂಥ ಒಂದು ಶಾರ್ಟ್ಕಟ್ ಇದೆ. ಸೊ ನೀವು ನೋಡ್ಬೋದು, ಜಸ್ಟ್ ಇವಾಗ ನಾನು ಈ ಸ್ಪಿಯರ್ನಲ್ಲಿ ಈ ಸಿಲಿಂಡರ್ನ ಮೈನಸ್ ಮಾಡಬೇಕು ಅಂದರೆ, ಮೊದಲು ಈ ಸಿಲಿಂಡರ್ನ ಸೆಲೆಕ್ಟ್ ಮಾಡಿ, ಶಿಫ್ಟ್ ಸೆಲೆಕ್ಟ್ ದ ಸ್ಪಿಯರ್, ಸ್ಪಿಯರ್ನ ಶಿಫ್ಟ್ ಜೊತೆ ಸೆಲೆಕ್ಟ್ ಮಾಡಿ. ಈಗ ಕಂಟ್ರೋಲ್ ನಂಬರ್ ಪ್ಯಾಡ್ ಮೇಲೆ ಇರುವಂಥ ಮೈನಸ್, ಕಂಟ್ರೋಲ್ ಮೈನಸ್ ಅಂತ ಕೊಟ್ಟರೆ, ಸೊ ಆಟೋಮೆಟಿಕಲಿ ಈ ಸ್ಪಿಯರ್ಗೆ ಬೂಲಿಯನ್ ಮಾಡಿಫೈಯರ್ ಅಪ್ಲೈ ಆಗಿರುತ್ತೆ. ಜೊತೆಗೆ ಈ ಆಬ್ಜೆಕ್ಟ್ ಆಬ್ಜೆಕ್ಟ್ ಬಿ ಏನಿದೆ ಆಟೋಮೆಟಿಕಲಿ ಅದು ವೈರ್ ಫ್ರೇಮ್ ಮೋಡ್ಗೆ ಹೊರಟೋಗ್ಬಿಡುತ್ತೆ ನೋಡಿ. ಓಕೆ, ಸೊ ಕಂಟ್ರೋಲ್ ಮೈನಸ್. ಬಟ್ ಈ ಶಾರ್ಟ್ಕಟ್ ವರ್ಕ್ ಆಗಬೇಕು ಅಂದರೆ, ಇಲ್ಲಿ ನೀವು ನೋಡ್ಬೋದು ಆಬ್ಜೆಕ್ಟ್ ಮೆನುದಲ್ಲಿ ಇಲ್ಲಿ ಈ ಬೂಲ್ ಟೂಲನ್ನು ಆನ್ ಮಾಡಬೇಕಾಗುತ್ತೆ. ಓಕೆ, ಸೊ ಆ ಕಂಟ್ರೋಲ್ ಮೈನಸ್ ನೀವು ಇಲ್ಲಿ ನೋಡ್ಬೋದು, ಆಪ್ಷನ್ಸ್ ಇಲ್ಲಿದೆ. ಬಟ್ ಈ ಬೂಲ್ ಟೂಲ್ ಏನಿದೆ ಇದು ಆಕ್ಟಿವೇಟ್ ಆಗಿರೋದಿಲ್ಲ. ಓಕೆ, ಬೈ ಡಿಫಾಲ್ಟ್ ಆಕ್ಟಿವೇಟ್ ಆಗಿರೋದಿಲ್ಲ, ನಾವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ ಪ್ರಿಫರೆನ್ಸಸ್ಗೆ ಹೋಗ್ಬಿಟ್ಟು. ಸೊ ಜಸ್ಟ್ ಇಲ್ಲಿ ಎಡಿಟ್ ಪ್ರಿಫರೆನ್ಸಸ್ಗೆ ಬಂದು, ಸೊ ಇಲ್ಲಿ ಆ್ಯಡ್ ಆನ್ಸ್ ಅಂತ ಇರುತ್ತಲ್ಲ, ಸೊ ಆ್ಯಡ್ ಆನ್ಸಿಗೆ ಬಂದು ಇಲ್ಲಿ ಸರ್ಚ್ ಮಾಡಿ ಬೂಲ್ ಅಂತ. ಓಕೆ, ಸೊ ಇಲ್ಲಿ ಜಸ್ಟ್ ಬೂಲ್ ಅಂತ ಟೈಪ್ ಮಾಡಿ, ಸೊ ಅದು ಬರುತ್ತೆ ಆಬ್ಜೆಕ್ಟ್ ಬೂಲ್ ಟೂಲ್ ಅಂತ. ಸೊ ಇದನ್ನು ಜಸ್ಟ್ ಇನೇಬಲ್ ಮಾಡಿ. ಓಕೆ, ಸೊ ಇನೇಬಲ್ ಮಾಡ್ತಾ ಇದ್ದ ಹಾಗೆ ಅದು ಇಲ್ಲಿ ಆಕ್ಟಿವೇಟ್ ಆಗುತ್ತೆ, ಆಗ ನಿಮಗೆ ಈ ಶಾರ್ಟ್ಕಟ್ಸ್ ವರ್ಕ್ ಆಗುತ್ತೆ. ಸೊ ಅದೇ ಥರ ಇದನ್ನು ಯೂನಿಯನ್ ಮಾಡಬೇಕು ಅಂದರೆ, ಸೊ ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ವಿತ್ ಶಿಫ್ಟ್ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಯೂನಿಯನ್ ಮತ್ತು ಇಂಟರ್ಸೆಕ್ಟ್ ಮಾಡುವಾಗ ಯಾವುದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ತೀರಾ, ಯಾವುದನ್ನು ಸೆಕೆಂಡ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಏನಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ ಡಿಫರೆನ್ಸ್ ಮಾಡುವಾಗ ಮಾತ್ರ ಯಾವುದು ಫಸ್ಟ್ ಯಾವ್ದು ಸೆಕೆಂಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎರಡನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಪ್ಲಸ್, ನಂಬರ್ ಪ್ಯಾಡ್ ಮೇಲೆ ಇರುವಂಥ ಕಂಟ್ರೋಲ್ ಪ್ಲಸ್.
ಸೊ ಯೂನಿಯನ್ ಆಗುತ್ತೆ. ಈಗ ಎರಡು ಕೂಡ ಒಂದು ಸಿಂಗಲ್ ಆಫ್ ಸಾರಿ ಅಪ್ಲೈ ಮಾಡಬೇಕು. ಓಕೆ, ಸೊ ಅಪ್ಲೈ ಮಾಡಿದ ನಂತರ ಅದು ಎರಡು ಕೂಡ ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ನೋಡಿ, ಸೊ ಅಂಡು ಮಾಡ್ತೀನಿ, ಮತ್ತೆ ಎರಡನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಆಸ್ಟ್ರಿಕ್ಸ್ ಸಿಂಬಲ್ ಅಥವಾ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಂತ ಏನು ಹೇಳ್ತೀವಿ, ಆಸ್ಟ್ರಿಕ್ಸ್, ಕಂಟ್ರೋಲ್ ಆಸ್ಟ್ರಿಕ್ಸ್ ಮಾಡಿದರೆ ಸೊ ಅವೆರಡು ಇಂಟರ್ಸೆಕ್ಷನ್ ಆಗುತ್ತೆ. ಅಂದರೆ ಆ ಎರಡು ಆಬ್ಜೆಕ್ಟ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಅದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಮೇನ್ ಎರಡು ಆಬ್ಜೆಕ್ಟ್ ಕೂಡ ಹೊರಟೋಗುತ್ತೆ. ಸೊ ಸೇಮ್ ಬೂಲಿಯನ್ ಆಲ್ಜಿಬ್ರಾ ಮ್ಯಾಥಮೆಟಿಕ್ಸ್, ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಬೂಲಿಯನ್ ಆಲ್ಜಿಬ್ರಾ ಏನು ಕಲ್ತಿದ್ವಿ ಅದೇ ಥರ. ಸೊ ಡಿಫ್ರೆನ್ಸ್ ಮಾಡಬೇಕು ಅಂದರೆ ಮಾತ್ರ, ಸೊ ಯಾವ ಇದಕ್ಕೆ ಅಪ್ಲೈ ಆಗಬೇಕು ಬೂಲಿಯನ್ ಮಾಡಿಫೈರ್ ಅಂದರೆ, ಸೊ ಇದನ್ನು ಸೆಕೆಂಡ್ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಯಾವುದಕ್ಕೆ ನೀವು ಬೂಲಿಯನ್ ಮಾಡಿಫೈರ್ ಅಪ್ಲೈ ಆಗಬೇಕು ಅದನ್ನು ಸೆಕೆಂಡ್ ಸೆಲೆಕ್ಟ್ ಮಾಡಬೇಕು. ಸೊ ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ ವಿತ್ ಶಿಫ್ಟ್ ಸೆಲೆಕ್ಟ್ ಸ್ಪಿಯರ್ ಕಂಟ್ರೋಲ್ ಮೈನಸ್. ಓಕೆ, ಸೊ ನೆಕ್ಸ್ಟ್ ಅಪ್ಲೈ ಮಾಡಿ ಇದನ್ನು ಮೂವ್ ಮಾಡಿ. ಇನ್ನು ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಒಂದೇ ಆಬ್ಜೆಕ್ಟಲ್ಲಿ ಮಲ್ಟಿಪಲ್ ಆಬ್ಜೆಕ್ಟ್ಸ್ಗಳನ್ನು ಡಿಫರೆನ್ಸ್ ಮಾಡಬೇಕು ಬೂಲಿಯನ್ ಡಿಫರೆನ್ಸ್ ಮಾಡಬೇಕು ಅಂದರೆ, ಸೊ ಸೆಲೆಕ್ಟ್ ಮಾಡಿ ಇದನ್ನು ಅಪ್ಲೈ ಮಾಡಿ ಬೂಲಿಯನ್ ಮಾಡಿಫೈಯರ್ನ. ಸೊ ಇಲ್ಲಿ ನೀವು ನೋಡ್ಬೋದು ಕಾಪಿ ಅಂತ ಒಂದು ಆಪ್ಷನ್ ಇದೆ, ಸೊ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಒಂದೇ ಆಬ್ಜೆಕ್ಟಿಗೆ ಎರಡು ಬೂಲಿಯನ್ ಮಾಡಿಫೈಯರ್ ಅಪ್ಲೈ ಆಗುತ್ತೆ. ಸೊ ಇವಾಗ ಈ ಲಿಸ್ಟಲ್ಲಿ ಒಂದು ಇಲ್ಲಿ ಸ್ಪಿಯರ್ ಅಂತ ಸೆಲೆಕ್ಟ್ ಮಾಡೋಣ, ಇಲ್ಲಿ ಸ್ಪಿಯರ್ ಒನ್ ಅಂತ ಸೆಲೆಕ್ಟ್ ಮಾಡೋಣ. ಓಕೆ, ಸೊ ಎರಡನ್ನು ಅಪ್ಲೈ ಮಾಡಿ ಕೆಳಗಡೆ ನೋಡಿ, ಸೊ ಅಪ್ಲೈ ಆಗಿರುತ್ತೆ. ಓಕೆ, ಸೊ ಅದೇ ಥರ ನಾವಿಲ್ಲಿ ಸೊ ಎಷ್ಟೊಂದು 16 ಕಾಪೀಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ 16 ಕಾಪೀಸ್ ಮಾಡಿ ಒಂದೊಂದರಲ್ಲೂ ಕೂಡ ಒಂದೊಂದು ಸ್ಪಿಯರ್ನ ಸೆಲೆಕ್ಟ್ ಮಾಡ್ತಾ ಹೋಗಿ, ಸ್ಪಿಯರ್ 3 ನಂತರ ಎಲ್ಲವನ್ನು ಕೂಡ ಅಪ್ಲೈ ಮಾಡ್ತಾ ಹೋಗಿ. ಸೊ ಈ ಥರ ಮಾಡ್ಬೋದು. ಓಕೆ, ಬಟ್ ಇದಕ್ಕಿಂತ ಬೆಸ್ಟ್ ವೇ ಏನಪ್ಪ ಅಂದರೆ, ನಾರ್ಮಲಾಗಿ ನೀವು ನಿಮ್ಮ ಆಬ್ಜೆಕ್ಟ್ ಬಿ ಏನಿರುತ್ತೆ ಅಷ್ಟನ್ನು ಕೂಡ ಸೆಲೆಕ್ಟ್ ಮಾಡಿ ಇದನ್ನು ರೀಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜೆ. ಸೊ ಕಂಟ್ರೋಲ್ ಜೆ ಅಂತ ಕೊಟ್ಟಾಗ ಇದು ಅಷ್ಟು ಕೂಡ ಸಿಂಗಲ್ ಆಬ್ಜೆಕ್ಟಾಗಿ ಕನ್ವರ್ಟ್ ಆಗುತ್ತೆ. ಈಗ ಜಸ್ಟ್ ಒಂದೇ ಬೂಲಿಯನ್ ಇದರಲ್ಲಿ ವರ್ಕ್ ಆಗುತ್ತೆ ಅಷ್ಟೆ. ಸರಿ, ಸೊ ಇದನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ. ಸೊ ಈ ಥರ ಈಸಿಯಾಗಿ ನಾವು ಮಲ್ಟಿಪಲ್ ಬೂಲಿಯನ್ಸ್ನ ಕೂಡ ಅಪ್ಲೈ ಮಾಡ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ಕ್ಲಾಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.